ಕಾರ್ಯಕ್ರಮ ಅಲ್ಲ ಇದು. ಪುನೀತ್ ರಾಜ್ಕುಮಾರ್ ಅವರ ಹಬ್ಬ, ಪುನೀತ್ ರಾಜ್ಕುಮಾರ್ ಹಬ್ಬ ಅಂತ ಹೇಳಲಿಕ್ಕೆ ನಂಗೆ ಇಷ್ಟ. ಯಾಕಂದ್ರೆ ಈಗ ತಾನೇ ಬರ್ತಾ ನಾನು ನಮ್ಮ ಬ್ರದರ್ ವಾಸು ಹತ್ರ ಹೇಳ್ತಾ ಇದ್ದೆ, ಇದು ಏನೇ ಇದು ಆಶ್ಚರ್ಯ ಆಗ್ತಿದ್ರೆ ನಮಗೆ ಏನು ಈ ಗೌರವ ಏನಿದ್ರು ಕೂಡ ನಾವು ರಾಜ್ಕುಮಾರ್ಗೆ ಮೀಸಲಿದ್ವಿ. ರಾಜ್ಕುಮಾರ್ ಏನಿತ್ತು ಅದನ್ನು ಇವ್ನು ಮೀರಿಸ್ಬಿಟ್ಟ. ಯಾಕೆ ಈ ಮಾತು ಹೇಳ್ತಾ ಅಂತ ಹೇಳಿದ್ರೆ ಈಗ ಬರ್ತಾ ನಾನು ನಮ್ಮ ಬ್ರದರ್ ಹತ್ರ ಹೇಳ್ಕೊಂಬರ್ತಾ ಇದ್ದೆ. ಒಂದ್ಸರಿ ರಾಜ್ಕುಮಾರ್ ಅವ್ರ ತಂದೆ ಪುಟ್ಸವಂತವರು ಮಡ್ರಾಸ್ಗೆ ಹೋದರು, ರಾಜ್ಕುಮಾರನ್ನು ಕರ್ಕೊಂಡು, ರಾಜ್ಕುಮಾರ್ ಅಲ್ಲ ಅವಾಗ ಮುತ್ತರಾಜ್, ಕರ್ಕೊಂಡು ಹೋದರು ಸ್ಟುಡಿಯೋದಲ್ಲಿ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗ್ಬಿಟ್ಟು ನೋಡಿ ನನ್ನ ಮಗ ಚೆನ್ನಾಗಿದ್ದಾನೆ, ಚೆನ್ನಾಗಿ ಹಾಡ್ತಾನೆ, ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದಾನೆ, ಅವ್ನು ಚಾನ್ಸ್ ಕೊಡಿ ಅಂತ. ಅಲ್ಲಿದ್ದಂಥ ಮದ್ರಾಸಲ್ಲಿ ಅವಾಗೆಲ್ಲ ತಮಿಳ್ನವ್ರು ಮೈ ಆತಾನೆ, ಅವರೆಲ್ಲರೂ ಕೂಡ ಏನು ರೀ ತಲೆ ಹಿಂಗೆ ಬಿಟ್ಕೊಂಡಿದ್ದಾರೆ, ಮೂಗಿಷ್ಟು ವಿದ್ಯೆ ಇದೆ, ಯಾರೀ ಪಾಠ ಕೊಡ್ತಾರೆ, ಇಲ್ಲ ರೀ ಒಳ್ಳೆ ಕಲಾವಿದ ಆಗ್ತಾನೆ, ಚೆನ್ನಾಗಿ ಆಡ್ತಾನೆ ಅಂತ ಹೇಳಿದ್ರು. ಕೊಡಲಿಲ್ಲ. ಸರಿ, ಅವಾಗ ಏನು ಮಾಡಿದ್ರು ನಮ್ಮ ಮಾವ ಅಂದ್ರೆ ರಾಜ್ಕುಮಾರ್ ತಂದೆವ್ರು, ಬಾಕೂಸು ಬೇಡ, ತಿಮ್ಮಪ್ಪನ ದರ್ಶನ ಮಾಡೋಣ, ತಿರುಪತಿಗೆ ಹೋಗೋಣ, ವೆಂಕಟೇಶ್ವರ ಹುಡ್ಕೊಂಡು ಬರೋಣ ಅಂದ್ಬಿಟ್ಟು ತಿರುಪ್ತಿಗೆ ಹೋದ್ರು. ತಿರುಪ್ತಿಗೆ ಹೋಗಿ ವೆಂಕಟೇಶ್ ದರ್ಶನ ಮಾಡಿಕೊಂಡು ಈಚೆ ಬಂದು, ಈಚೆ ಬಂದು ನಿಂತ್ಕೊಂಡು ಆ ದೇವಸ್ಥಾನದ ಬಾಗ್ಲಲ್ಲಿ ನಾನು ಹೇಳ್ತಾ ಇರೋದು ಈ ಮಾತು ನಿಮ್ಗೆ ಹೇಳ್ತಾ ಇರೋ 1948-49 ಈ ಮಾತು ನಿಮ್ಗೆ ಹೇಳ್ತಾ ಇರೋ. ಆವಾಗ ಅಲ್ಲಿಗೆ ತಿಮ್ಮಪ್ಪ ದರ್ಶನ ಮಾಡ್ಕೊಂಡು ಆಚೆ ಬಂದ ಮೇಲೆ ನಿಂತ್ಕೊಂಡ್ರಂತೆ. ಅವಾಗ ಹೇಳಿದ್ರಂತೆ ಮುತ್ತರಾಜು, ನೋಡಪ್ಪ ಇವತ್ತು ತಿಮ್ಮಪ್ಪ ದರ್ಶನ ಮಾಡಿದ್ದೀವಿ, ಈತನೇ ಸಾಕ್ಷಿ, ಇನ್ನು ಮುಂದಕ್ಕೆ ಬಾಕುಸು ನಾನು ನೋಡ್ತೀನಿ ಇಲ್ವೋ ಗೊತ್ತಿಲ್ಲ. ಈ ತಿಮ್ಮಪ್ಪ ದರ್ಶನ ಮಾಡೋಕ್ಕೆ ಹೇಗೆ ಜನ ಬರ್ತಾ ಇದ್ದಾರೋ ಹಾಗೆ ನಿನ್ನ ನೋಡಕ್ಕೆ ಬರ್ತಾರೆ ಅಂತ ಹೇಳಿದ್ರು. ಏ ಬಾರಪ್ಪಜೆ ಏನು ಹದಿನಾರು ವರ್ಷ ಮಗು ಹುಡುಗ ಇರಬೇಕು, ರಾಜ್ಕುಮಾರ್ ರಾಜ್ಕುಮಾರ್ ಮುತ್ತರಾಜ್ ಆಗಿ ಮಂಡ್ಯಪ್ಪಜೆ ಹೋಗೋಣ ಅಂತ ಹೇಳಿ ಆ ತಿರುಪ್ತಿ ತಿಮ್ಮ ದರ್ಶನ ಮಾಡಿಕೊಂಡು ಬೆಂಗಳೂರಿಗೆ ಬರ್ತಾರೆ, ಬಂದು ಚಿತ್ರದುರ್ಗ ನಾಟಕ ಅಲ್ಲಿಗೆ ಹೋಗ್ತಾರೆ. ಹಾಗೆ ಅವ್ರ ತಂದೆ ಒಂದು ಆಶೀರ್ವಾದ ಏನಿತ್ತು ಅದು ಮುತ್ತರಾಜ್ ಹೋಗಿ ಇದು ರಾಜ್ಕುಮಾರ್ ಆಗಿ ಬೆಳಿಬೇಕಂದ್ರೆ ಅವ್ರ ತಂದೆ ತಾಯಿನ ಆಶೀರ್ವಾದ ಮುಖ್ಯ ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ಅಲ್ವಾ. ಹಾಗೆ ಇವತ್ತು ನೋಡಿ, ಇವತ್ತು ಪುನೀತ್ ರಾಜ್ಕುಮಾರ್ ಅವರ 1 ವರ್ಷದ ಕಾರ್ಯಕ್ರಮ ಏನಂತ ಹೇಳಿದ್ರು ರಾಜ್ಕುಮಾರ್ ಯಾವತ್ತೂ ಹೇಳೋ ಏನಂತ, ನಮ್ಮಕ್ಕ ಯಾರಿಗೂ ಗೊತ್ತಿಲ್ಲ ಇವತ್ತು ಹೇಳ್ತೀನಿ ಕೇಳಿ, ಪುನೀತ್ ರಾಜ್ಕುಮಾರ್ಗೆ 5-6 ತಿಂಗಳು ಹೊಟ್ಟೆ ಇದ್ದಂತ ಕಾಣು. ಆವಾಗ ಒಂದ್ಸರಿ ಸುಮ್ಮನೆ ರೂಮಲ್ಲಿ ಮಲಗಿರ್ತಾರೆ, ಮಲಗಿದ್ದಾಗ ಫ್ಲೈಟು ಹೋಗ್ತಾ ಇರುತ್ತೆ. ಆವಾಗ ಹೇಳ್ತಾ ಇರೋದು ನಮ್ಮಕ್ಕನಿಗೆ ಹೇಳ್ತಾರಂತೆ, ಇದು ನಮ್ಮಕ್ಕ ಹೇಳಿದ ಮಾತು, ನಮ್ಮಕ್ಕ ಹೇಳಿದ್ರೆ ನಮ್ಮಕ್ಕನಿಗೆ ಹೇಳಿದ್ರಂತೆ, ಭಾರತಿ ನೋಡು ಈಗ ಫ್ಲೈಟ್ ಹೋಗ್ತಾ ಇದೆ, ನೀನು ಹುಟ್ಟದಲ್ಲ ಮಗು, ಆ ಹುಟ್ಟದ ಮಗು ಯಾವಾಗಲೂ ಈಗ ಕಡೆ ಹಾರಾಡ್ತಕ್ಕಂಥ ಬರುತ್ತೀವಲ್ಲ, ಏನು ಸುಮ್ಮನೆ ರೀ ನೀವೇನು ಅಗಲನ್ಸ್ ಕಾಣ್ತೀರಾ ಅಂತ ಹೇಳ್ತೀನಿ. ಹಾಗೆ ಯಾಕಪ್ಪ ಅಂದರೆ ಒಂದೊಂದು ಸಾರಿ ಹಿರಿಯರ ಹೇಳಿದಂಥ ಮಾತು ನಿಜ ಆಗುತ್ತಿರೋದಕ್ಕೆ ಇದೇ ಸಾಕ್ಷಿ. ಇವತ್ತು ನೀವು ನಾವೆಲ್ಲ ನೋಡ್ತಾ ಇದ್ದೀವಿ, ಇದೇನಿದು ಸೋಜಿಗನ ಆಶ್ಚರ್ಯನ ಒಂದು ಅರ್ಥ ಆಗ್ತಾ ಇಲ್ಲ. ಈ ಪುನೀತ್ ಪರ್ವ ಪುನೀತ್ ಕಾರ್ಯಕ್ರಮ ಇವತ್ತು ಜನಮೆಚ್ಚುವ ಕಾರ್ಯಕ್ರಮ ನಡೀತಾ ಇದೆ, ತಾವು ನೀವೆಲ್ಲರೂ ಬಂದಿದ್ದೀವಿ, ಭಾಗವಹಿಸ್ತಾ ಇದ್ದೀವಿ, ಎಲ್ಲ ದಕ್ಷಿಣ ಭಾರತದ ಎಲ್ಲ ಕಲಾವಿದರು ಕೂಡ ಬರ್ತಾ ಇದ್ದಾರೆ, ಬಂದಿದ್ದಾರೆ, ಅವರು ಕೂಡ ಬರ್ತಾಯಿದ್ರಿ ಅಂತ ನಮ್ಮ ಪುನೀತ್ ಹೇಳ್ತಾರೆ. ಯಾವಾಗಲೂ ಕೂಡ ಮಾಮ ನಾವೆಲ್ಲರನ್ನೂ ಪ್ರೀತಿ ಮಾಡಬೇಕು, ಯಾರು ಇದು ಮಾಡಬಾರ್ದು, ಆ ಭಾಷೆ ಈ ಭಾಷೆ ಎಲ್ಲ ತಪ್ಕೋಬೇಕು ಅಂತ ಹೇಳ್ತಾ ಇದ್ದ. ಇದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿ. ಇದು ಚೆನ್ನಾಗಿ ಆಗ್ತಾ ಇದೆ, ಕಾರ್ಯಕ್ರಮ ನೋಡೋಣ, ಮುಗಿಲಿ, ಆಮೇಲೆ ನಾವು ನೀವು ಮಾತಾಡೋಣ. ನಮಸ್ಕಾರ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.